ಪುಣ್ಯಕ್ಷೇತ್ರಗಳ ಮಹಿಮೆ. ಅಯೋಧ್ಯ. ಭಾರತೀಯರಿಗೆ ಇದೊಂದು ಪೌರಾಣಿಕ ಪುಣ್ಯಕ್ಷೇತ್ರ. ಇದು ಶ್ರೀರಾಮನ ಜನ್ಮಭೂಮಿ, ಆದ್ದರಿಂದ ಬಹು ಪವಿತ್ರವಾದ ಭೂಮಿ. ಮೋಕ್ಷಪುರಿಗಳಲ್ಲಿ ಮೊದಲನೆಯದು. ಇಲ್ಲಿ ಅನೇಕ ಐತಿಹಾಸಿಕ ಘಟನೆಗಳು ನಡೆದಿವೆ. ಶ್ರೀರಾಮನ ವಂಶಜರಾದ ಸೂರ್ಯವಂಶದವರ ರಾಜಧಾನಿ ಅಯೋಧ್ಯೆ. ಇದು ಸರಯೂ ನದಿಯ ದಡದಲ್ಲಿದೆ. ಇಂದಿನ ಉತ್ತರ ಪ್ರದೇಶದಲ್ಲಿ ಹರಿಯುವ ಅನೇಕ ನದಿಗಳಲ್ಲಿ ಸರಯೂ ಬಹಳ ಪ್ರಸಿದ್ಧವಾದ ನದಿ. ಮನುವಿನ ಅನಂತರ ಇಕ್ಷ್ವಾಕು ಎಂಬ ರಾಜನು ಅಯೋಧ್ಯೆಯನ್ನು ಆಳಿದನು. ಅನಂತರದಲ್ಲಿ ಬಂದ ಹರಿಶ್ಚಂದ್ರ, ಅಂಶುಮಂತ, ಭಗೀರಥ, ದಿಲೀಪ, ರಘು, ಅಜ, ದಶರಥ ಮುಂತಾದ ರಾಜರ್ಷಿಗಳು ಅತ್ಯಂತ ಧರ್ಮ ನಿಷ್ಠೆಗಳಿಂದ ಅಯೋಧ್ಯೆಯನ್ನು ಆಳಿದರು. ಮಹಾಪರಾಕ್ರಮಶಾಲಿಯಾದ ಚಕ್ರವರ್ತಿ ಮನು ಈ ನಗರವನ್ನು ನಿರ್ಮಿಸಿದನೆಂದು ರಾಮಾಯಣದಲ್ಲಿ ಹೇಳಲಾಗಿದೆ. ಅಯೋಧ್ಯೆಯು ಶಾಂತಿಪ್ರಿಯರ ನಗರವಾಗಿರಬೇಕೆಂಬ ಭಾವನೆಯಿಂದ ಯುದ್ಧದ ಕಲ್ಪನೆಯನ್ನು ಮಾಡದಿರುವಂತಹ ಅಯೋಧ್ಯ ಎಂದು ಹೆಸರಿಡಲಾಯಿತು. ಇಂದು ನಾವು ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರವನ್ನು ನೋಡಬಹುದು. ಮಥುರಾ. ಇತಿಹಾಸ ಪ್ರಸಿದ್ಧವಾದ ಯಮುನಾ ನದಿಯ ಬಲ ದಂಡೆಯಲ್ಲಿರುವ ಭವ್ಯವಾದ ನಗರವೇ ಮಥುರಾ ನಗರ. ಆಗ್ರಾ ಮತ್ತು ದೆಹಲಿ ಮಾರ್ಗ ಮಧ್ಯದಲ್ಲಿ ಈ ಪಟ್ಟಣವಿದೆ. ಪ್ರಸಿದ್ಧ ನಗರ ಆಗ್ರಾದ ಉತ್ತರ ದಿಕ್ಕಿನಲ್ಲಿ ಸುಮಾರು 57 ಕಿಲೋಮೀಟರ್ಗಳ ದೂರದಲ್ಲಿ ಈ ನಗರವನ್ನು ನಾವು ನೋಡಬಹುದು. ಶ್ರೀರಾಮನ ತಮ್ಮನಾದ ಶತ್ರುಘ್ನನು ಈ ನಗರವನ್ನು ನಿರ್ಮಿಸಿದನೆಂದು ಹೇಳುತ್ತಾರೆ. ಇದು ಶ್ರೀಕೃಷ್ಣನು ಜನ್ಮ ತಾಳಿದ ನಗರ. ಆದ್ದರಿಂದ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಶ್ರೀಕೃಷ್ಣನ ಮಂದಿರಗಳೇ ಕಾಣಸಿಗುತ್ತವೆ. ಆದರೆ ದ್ವಾರಕಾಧೀಶನಾದ ಶ್ರೀಕೃಷ್ಣನ ಮುಖ್ಯವಾದ ಮಂದಿರ ಈಗ ಇಲ್ಲಿ ಇಲ್ಲ. ಮೊಹಮ್ಮದ್ ಘಸ್ನಿ ಎಂಬ ಮತಾಂಧ ಮುಸ್ಲಿಂ ದೊರೆ ಮಥುರಾ ನಗರದ ಮೇಲೆ ದಾಳಿ ಮಾಡಿ ಈ ನಗರದ ಎಲ್ಲ ಸಂಪತ್ತುಗಳನ್ನು ದೋಚಿದ. ನಂತರ ಇಡೀ ಮಥುರೆಯನ್ನು ಬೆಂಕಿಯಿಟ್ಟು ಸುಟ್ಟು ಬಿಟ್ಟ. ಎರಡನೆಯ ಬಾರಿ ಸಿಕಂದರ್ ಲೋಧಿ ಎಂಬ ದುಷ್ಟ ದೊರೆಯೊಬ್ಬ ಮಥುರೆಯ ಮೇಲೆ ದಾಳಿ ಮಾಡಿ ಮತ್ತೊಮ್ಮೆ ನಾಶ ಮಾಡಿದ. ಈ ಎರಡು ಹಾನಿಗಳಿಂದ ಜರ್ಜರಿತವಾದ ಮಥುರೆ ಇನ್ನೇನು ಚೇತರಿಸಿಕೊಳ್ಳಲಿದೆ ಎನ್ನುವಾಗ ಮತ್ತೊಬ್ಬ ಮತಾಂಧ ರಾಜ ಔರಂಗ್ಜೇಬ್ ಮಥುರೆಯ ಮೇಲೆ ದಾಳಿ ಮಾಡಿ ಕೃಷ್ಣ ಜನ್ಮಸ್ಥಾನದಲ್ಲಿದ್ದ ಮಂದಿರವನ್ನು ನಾಶ ಮಾಡಿದ. ನಂತರ ಅದೇ ಸ್ಥಳದಲ್ಲಿ ಜುಮ್ಮಾ ಮಸೀದಿಯನ್ನು ಕಟ್ಟಿಸಿದ. ಹೀಗೆ ಪದೇ ಪದೇ ಮುಸ್ಲಿಮರ ದಾಳಿಗೆ ಒಳಗಾದರೂ ಮಥುರೆ ಮಥುರೆಯಾಗಿಯೇ ಉಳಿದಿದೆ. ಅನೇಕ ವೈಷ್ಣವ ಸುಧಾರಕರ ಕೇಂದ್ರ ಇದು. ಬೃಂದಾವನ, ಬ್ರಹ್ಮಾಂಡ ಘಾಟ್, ಗೋವರ್ಧನ, ಮಧುವನ, ಕಾಲವನ, ಹೀಗೆ ಕೃಷ್ಣ ಲೀಲೆಗಳಿಗೆ ಸಂಬಂಧಿಸಿದ ಅನೇಕ ಸ್ಥಳಗಳು ಇಲ್ಲಿವೆ. ಭಾರತೀಯರಿಗೆ ಭಾವನಾತ್ಮಕವಾಗಿ ಸಂಬಂಧಿಸಿದ ಈ ಕ್ಷೇತ್ರಕ್ಕೆ ಇಂದಿಗೂ ದಿನವೂ ಲಕ್ಷಾಂತರ ಜನ ಭೇಟಿ ನೀಡುತ್ತಾರೆ. ಹರಿದ್ವಾರ. ಭೂಯಾದ್ ಭಕ್ತಿರವಿಚ್ಯುತ ಹರಿಹರಾದ್ವೈತಾತ್ಮಿಕ ಶಾಶ್ವತಿ. ಪವಿತ್ರವಾದ ಗಂಗಾ ನದಿಯ ಬಲ ದಂಡೆಯಲ್ಲಿರುವ ಈ ಪ್ರಾಚೀನ ತೀರ್ಥಕ್ಷೇತ್ರವು ಹಿಮಾಲಯದ ತಪ್ಪಲಿನಲ್ಲಿ ಇದೆ. ಇದನ್ನು ಗಂಗಾದ್ವಾರ ಮತ್ತು ಮಾಯಾಪುರಿ ಎಂದು ಕರೆಯುತ್ತಾರೆ. ಶಿವಾನುಯಾಯಿಗಳು ಈ ಕ್ಷೇತ್ರವನ್ನು ಹರದ್ವಾರ ಎಂದು ಕರೆದರೆ ವೈಷ್ಣವರು ಹರಿದ್ವಾರ ಎನ್ನುತ್ತಾರೆ. ಬ್ರಹ್ಮಕೊಂಡ ಘಾಟ್ ಹರಿದ್ವಾರದ ಒಂದು ಪುಣ್ಯತಮ ಸ್ಥಾನ. ಈ ಘಾಟ್ನಲ್ಲಿ ಮಿಂದವರಿಗೆ ಜನ್ಮ ಜನ್ಮಾಂತರಗಳ ಪಾಪವು ನಾಶವಾಗುವುದೆಂಬ ನಂಬಿಕೆ ಇದೆ. ಅನೇಕ ಸಾಧು ಸಂತರ ಸಾಧನೆಗೆ ಕೇಂದ್ರ ಬಿಂದು ಈ ಹರಿದ್ವಾರ. ಗ್ರಹಣ, ಸಂಕ್ರಾಂತಿ ಮುಂತಾದ ಪರ್ವಕಾಲಗಳಲ್ಲಿ ಮತ್ತು ಕುಂಭಮೇಳಗಳು ಸಂಭವಿಸಿದಾಗ ಲಕ್ಷಾಂತರ ಭಕ್ತರು ಇಲ್ಲಿ ಸ್ನಾನ ಮಾಡಿ ಪುಣ್ಯಭಾಜನರಾಗುತ್ತಾರೆ. ಋಷಿಕೇಶ. ಇದು ಹಿಮಾಲಯದ ತಪ್ಪಲಿನಲ್ಲಿರುವ ಪವಿತ್ರ ಕ್ಷೇತ್ರ.
ಇದು ಉತ್ತರಾಖಂಡದ ಡೆಹ್ರಾಡೂನ್ ಜಿಲ್ಲೆಯಲ್ಲಿದೆ. ಇದು ಸನ್ಯಾಸಿಗಳ ಊರು. ಇಲ್ಲಿ ಶಂಕರಾಚಾರ್ಯರು ನಿರ್ಮಿಸಿದ ಭರತನ ಮಂದಿರವಿದೆ. ಇಲ್ಲಿ ರಾಮಝೂಲಾ ಮತ್ತು ಲಕ್ಷ್ಮಣ ಝೂಲಾ ಎಂಬ ಎರಡು ತೂಗು ಸೇತುವೆಗಳಿವೆ. ಋಷಿಕೇಶವು ಹರಿದ್ವಾರದಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಬದರಿ, ಕೇದಾರ, ಗಂಗೋತ್ರಿ, ಯಮುನೋತ್ರಿ ಮುಂತಾದ ಹಿಮಾಲಯದ ದಿವ್ಯ ಕ್ಷೇತ್ರಗಳಿಗೆ ಇದು ಹೆಬ್ಬಾಗಿಲು. ಇಲ್ಲಿನ ದೇವಾಲಯಗಳು, ಆಶ್ರಮಗಳು, ತಪೋವನಗಳು ಪ್ರಸಿದ್ಧವಾಗಿವೆ. ಕಾಶಿ. ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನೀ ವ್ಯಾಪಿನಿ ಜ್ಞಾನಗಂಗಾ. ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ ಕಾಶಿಯೂ ಒಂದು. ಬನಾರಸ್, ವಾರಣಾಸಿ, ಅವಿಮುಕ್ತಕ, ಆನಂದ ಕಾನನ ಮುಂತಾದ ಹೆಸರಿನಿಂದ ಕರೆಯಲ್ಪಡುವ ಕಾಶಿಯು ಈಗಿನ ಉತ್ತರ ಪ್ರದೇಶದಲ್ಲಿದೆ. ವಾರಣ ಮತ್ತು ಅಸಿ ಎಂಬ ಎರಡು ನದಿಗಳ ನಡುವೆ ಇರುವುದರಿಂದ ಇದನ್ನು ವಾರಣಾಸಿ ಎಂದು ಕರೆದರು. ಇದು ಗಂಗಾ ನದಿಯ ದಡದಲ್ಲಿದೆ. ಇದು ಬನಾರಾ ಎಂಬ ರಾಜನ ರಾಜಧಾನಿಯಾಗಿತ್ತು, ಆದ್ದರಿಂದ ಬನಾರಸ್ ಎಂದಾಯಿತು. ಕಾಶಿಯು ಕೂಡ ಮತಾಂಧ ಮುಸ್ಲಿಮರಿಂದ ಅನೇಕ ಬಾರಿ ವಿನಾಶಕ್ಕೆ ಒಳಗಾಯಿತು. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಮಂದಿರಗಳಿವೆ. ವಿಶ್ವನಾಥ ದೇವಾಲಯವೇ ಇಲ್ಲಿ ಪ್ರಮುಖವಾದುದು. ಇಲ್ಲಿ ಹರಿಯುವ ಗಂಗೆಯಲ್ಲಿ ರೋಗಗಳನ್ನು ಪರಿಹರಿಸುವ ಔಷಧೀಯ ಗುಣಧರ್ಮಗಳಿವೆ ಎಂದು ಹೇಳುತ್ತಾರೆ. ಆದ್ದರಿಂದಲೇ ಕಾಶಿಯಲ್ಲಿನ ಗಂಗಾ ಸ್ನಾನವು ಬಹಳ ಶ್ರೇಷ್ಠವೆನಿಸಿದೆ. ಅನ್ನಪೂರ್ಣೇಶ್ವರಿಯ ದೇವಾಲಯವು ಕಾಶಿಯ ಪ್ರಮುಖ ದೇವಾಲಯಗಳಲ್ಲೊಂದು. ಇಲ್ಲಿ ತುಳಸಿ ಮಾನಸ ಮಂದಿರ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಮುಂತಾದ ಮುಖ್ಯ ಪ್ರೇಕ್ಷಣೀಯ ಸ್ಥಳಗಳಿವೆ. ಕಾಂಚೀಪುರಂ. ಮೋಕ್ಷದಾಯಕ ನಗರಗಳೆಂದೇ ಪ್ರಸಿದ್ಧಿಯನ್ನು ಪಡೆದ ಏಳು ನಗರಗಳಲ್ಲಿ ಕಂಚಿಯೂ ಒಂದು. ಕಂಚಿಯು ಭಾರತದ ದಕ್ಷಿಣದಲ್ಲಿ ಇದೆ. ಇದು ತಮಿಳುನಾಡಿನ ಚೆಂಗಲ್ಪಟ್ ಜಿಲ್ಲೆಯಲ್ಲಿದೆ. ಇದು ದೇವಾಲಯಗಳ ನಗರ. ದ್ವಾರಕಾ, ಮಥುರಾ, ಅಯೋಧ್ಯ ಇವು ಮೂರು ವಿಷ್ಣು ದೇವರಿಗೆ ಸಂಬಂಧಿಸಿದ ಕ್ಷೇತ್ರಗಳು. ಹರಿದ್ವಾರ, ಕಾಶಿ ಇವು ಶೈವ ಕ್ಷೇತ್ರಗಳು. ಆದರೆ ಕಂಚಿಯು 108 ಶಿವ ಮಂದಿರಗಳು ಮತ್ತು 18 ವಿಷ್ಣು ಮಂದಿರಗಳನ್ನು ಹೊಂದಿದೆ. ಕಂಚಿಯು ಅನೇಕ ಪ್ರಾಚೀನ ರಾಜಮನೆತನಗಳ ರಾಜಧಾನಿಯಾಗಿತ್ತು. ಶೈವ, ವೈಷ್ಣವ, ಬೌದ್ಧ, ಜೈನ ಸಂಪ್ರದಾಯಗಳ ವಿದ್ಯಾಕೇಂದ್ರ ಇದಾಗಿತ್ತು ಎಂಬುದು ಇತಿಹಾಸದಿಂದ ತಿಳಿದು ಬರುತ್ತದೆ. ಉಜ್ಜಯಿನಿ. ಉಜ್ಜಯಿನಿ ಎಂದರೆ ವಿಜಯದಾಯಿನಿ ಎಂದರ್ಥ. ಮೋಕ್ಷದಾಯಕ ಏಳು ನಗರಗಳಲ್ಲಿ ಉಜ್ಜಯಿನಿಯೂ ಕೂಡ ಒಂದು. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು. ಉಜ್ಜಯಿನ್ಯಾಂ ಮಹಾಕಾಲಃ ಎಂಬಂತೆ ಇಲ್ಲಿ ಮಹಾಬಲೇಶ್ವರನ ದೇವಸ್ಥಾನವಿದೆ. ಇದೊಂದು ಶಕ್ತಿಪೀಠ. ಭೋಪಾಲದಿಂದ 113 ಮೈಲಿ ಹಾಗೂ ಇಂದೋರ್ನಿಂದ ಸುಮಾರು 60 ಮೈಲಿ ದೂರದಲ್ಲಿರುವ ಈ ನಗರವು ಕ್ಷಿಪ್ರ ಮತ್ತು ಸಿಪ್ರ ನದಿಗಳ ದಡದಲ್ಲಿದೆ. ಪ್ರಾಚೀನ ಕಾಲದಲ್ಲಿ ಈ ನಗರವನ್ನು ಅನೇಕ ಪ್ರಸಿದ್ಧ ರಾಜರು ಆಳಿದ್ದಾರೆ. ವಿಕ್ರಮಾದಿತ್ಯ ಮತ್ತು ಭರ್ತೃಹರಿಯಂತಹ ಶ್ರೇಷ್ಠ ರಾಜರು ಈ ನಗರವನ್ನಾಳಿದ್ದಾರೆ. ಕೃಷ್ಣ ಬಲರಾಮರ ಮಂದಿರ, ಸಾಂದೀಪನಿ ಆಶ್ರಮ, ಭರ್ತೃಹರಿಯ ಗುಹೆ, ನವಗ್ರಹ ಮಂದಿರ ಮುಂತಾದವು ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳಾಗಿವೆ. ಕಾಳಿದಾಸನಂತಹ ಪ್ರಸಿದ್ಧ ಕವಿಗಳು ಇಲ್ಲಿದ್ದರೆಂದು ಪ್ರತೀತಿ ಇದೆ.